ಬಂಟ್ವಾಳದ ಹಲವೆಡೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು ಅಂತಹ ಮನೆಗಳಿಗೆ ಶಾಸಕ ರಾಜೇಶ್ ನಾಯಕ್ ಅವರು ಭೇಟಿ ನೀಡಿ ಸಂತ್ರಸ್ತ ಕುಟುಂಬಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತೆ ತಹಶೀಲ್ದಾರ್ ಅವರಿಗೆ ಸೂಚನೆ ನೀಡಿದ್ದಾರೆ. ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಬಂಟ್ವಾಳ ತಾಲೂಕಿನ ನದಿ ತೀರದ ಸಾಕಷ್ಟು ಮನೆಗಳು ಮುಳುಗಡೆಯಾಗಿವೆ. ಎರಡು ದಿವಸಗಳು ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು, ಇವತ್ತು ಪುನಃ ನಿನ್ನೆ ರಾತ್ರಿಯಿಂದ ಬಹಳಷ್ಟು ಜೋರಾಗಿ ಮಳೆ ಆಗ್ತಾ ಇದೆ. ಬಹಳಷ್ಟು ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿದೆ, ಮನೆಗಳೆಲ್ಲ ನೀರು ಆವೃತವಾಗಿದೆ. ಅದರಿಂದ ಎಲ್ಲ ಪ್ರದೇಶಗಳಿಗೂ ನಾನು ತಗ್ಗು ಪ್ರದೇಶಗಳಿಗೆ ಇವತ್ತು ಭೇಟಿ ಕೊಡ್ತಾ ಇದ್ದೆ, ಜನರಿಗೆ ಮನವರಿಕೆ ಮಾಡಿ ಜನರನ್ನು ನಾವು ಶಿಫ್ಟ್ ಮಾಡ್ತೇವೆ. ಬಹಳಷ್ಟು ಮನೆಗಳಿಗೆ ನೀರು ನುಗ್ಗಿಯಾಗಿದೆ, ಅದನ್ನು ಜನಗಳನ್ನು ನಾವು ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಾವು ಬಹಳಷ್ಟು ಜಾಗದಲ್ಲಿ ಆಡುವ ಅನಾಹುತಗಳೆಲ್ಲ ನೋಡಿದ್ದಾರೆ ಜನಗಳು. ಅದರಿಂದ ಆದಷ್ಟು ಬೇಗ ಶೀಘ್ರವೇ ಪ್ರತಿ ಪ್ರದೇಶಗಳಿಗೆ ಹೋಗಿ ನಾನು ಜನರನ್ನು ಶಿಫ್ಟ್ ಮಾಡಿ ಅವರಿಗೆ ಎಲ್ಲ ಗಂಜಿ ಕೇಂದ್ರಗಳು ಅವರಿಗೆ ತೊಂದರೆ ಆಗದಂಥ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಕಡೆಯಿಂದ ಹಾಗೂ ನಮ್ಮೊಟ್ಟಿಗೆ ತಹಶೀಲ್ದಾರ್ ಇದ್ದಾರೆ, ಪಿ ಡಿ ಓಗಳೆಲ್ಲ ಇದ್ದಾರೆ, ಈ ಮುಖಾಂತರ ಕೊಡು.